ಸಮಸ್ತ ವೀಕ್ಷಕರಿಗೂ ಸುಮಾಸ್ ಟ್ಯಾಲೆಂಟ್ಗೆ ಸ್ವಾಗತ. ನುಗ್ಗೆ ಸೊಪ್ಪಿನ ಸೂಪ್ನ ಹೇಗೆ ಮಾಡೋದು ಅಂತೇಳಿ ಈಗ ತೋರಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದ ಸೊಪ್ಪು. ಇದರ ಉಪಯೋಗಗಳನ್ನು ತಿಳಿಸುವಂಥ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದರ ಐಕಾರ್ಡ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೋಡ್ಬೋದು. ಮತ್ತು ಇದರ ಉದುಕ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದು ಕೂಡ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ನುಗ್ಗೆ ಸೊಪ್ಪಿನ ಸೂಪ್ ಅಥವಾ ನಾವು ಇದನ್ನು ಸೀಪಲ್ಯ ಅಂತಲೂ ಕೂಡ ಕರಿತೀವಿ, ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು ನುಗ್ಗೆ ಸೊಪ್ಪು ಸೋಸಿ ಇಟ್ಕೊಂಡಿರೋದು. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆ. ತೊಗರಿಬೇಳೆಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನ ಸಮೇತವಾಗಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಒಮ್ಮೆ ಕುದಿಲಿಕ್ಕೆ ಇಡೋಣ. ಈ ಸಮಯದಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಏನೇನು ಪದಾರ್ಥ ಬೇಕು ಅಂತೇಳಿ ನೋಡಿಕೊಂಡು ಗ್ರೈಂಡ್ ಮಾಡೋಣ. 3 ಟೇಬಲ್ಸ್ಪೂನ್ ಕಡಲೆ ಬೀಜ ಹುರಿದಿರೋದು, 1-3 ಹಸಿಮೆಣಸಿಕಾಯಿ ಫ್ರೈ ಮಾಡಿಟ್ಟಿದ್ದೀನಿ, 1-2 ಟೇಬಲ್ಸ್ಪೂನ್ ಅಕ್ಕಿ ಹಿಟ್ಟು, ಬೆಳ್ಳುಳ್ಳಿ 1 8 ಎಸಳು, ಚಿಕ್ಕ ಬೆಳ್ಳುಳ್ಳಿ, ಇದು ದಪ್ಪ ಬೆಳ್ಳುಳ್ಳಿ ತಗೊಂಡ್ರೆ 3-4 ಎಸಳು ಸಾಕಾಗತ್ತೆ, ಜೀರಿಗೆ 1 ಟೇಬಲ್ಸ್ಪೂನು, 1-2 ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಸ್ವಲ್ಪ 2-3 ಟೇಬಲ್ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಕಾದರೆ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ನುಣ್ಣಗೆ ರುಬ್ಬಿಕೊಂಡು ಈಗ ಬೇಳೆಯನ್ನು ಬೇಯಲಿಕ್ಕೆ ಹಾಕಿದ್ದೀವಲ್ಲ, ಇದನ್ನು ನೋಡೋಣ ಎಷ್ಟು ಪ್ರಮಾಣ ಬೆಂದಿದೆ ಅಂತ. ಸರಿಸುಮಾರು ಬೇಳೆ 75% ಬೆಂದಿರಬೇಕು, 3/4 ಬೇಗ ಬೆಂದ ಮೇಲೆ ನುಗ್ಗಿ ಸೊಪ್ಪನ್ನು ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಹೋಗೋಣ. ಎಲ್ಲ ಸೊಪ್ಪನ್ನು ಹಾಕಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡಿ, ನುಗ್ಗಿ ಸೊಪ್ಪು ಬೇಗ ಬೆಂದೋಗ್ಬಿಡತ್ತೆ. ಇದಕ್ಕೆ ನಿಮಗೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಬೇಕಂದರೆ ನೀವು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇದು 1-2 ಕುದಿ ಬಂದರೆ ಸಾಕು, ಸ್ವಲ್ಪ ಅರ್ಧ ಪ್ರಮಾಣ ಬೆಂದೋಗ್ಬಿಟ್ಟಿರುತ್ತೆ ಸೊಪ್ಪು. ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, 1/4 ಪ್ರಮಾಣ ಬೆಂದ ಮೇಲೆ ನಾವು ರುಬ್ಬಿಟ್ಟಿರ್ತೀವಲ್ಲ ಮಿಶ್ರಣವನ್ನು ಅದನ್ನು ಇದಕ್ಕೆ ನಿಧಾನವಾಗಿ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಥಿಕ್ನೆಸ್ಗೋಸ್ಕರ ಇಲ್ಲಿ ಅಕ್ಕಿ ಹಿಟ್ಟು ಬಳಸಿರ್ತೀವಿ. ಸಾಮಾನ್ಯವಾಗಿ ಸೂಪ್ಗೆ ಕಾರಂ ಫ್ಲೋರನ್ನು ಕೂಡ ಬಳಸ್ತಾರೆ. ಕಾರಂ ಫ್ಲೋರ್ನ ಈ ರೀತಿಯಾಗಿ ಮೊದಲೇ ಹಾಕಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ಆದರೆ ಅಕ್ಕಿ ಹಿಟ್ಟಾಗಲ್ಲ. ಮೊದಲನೇ ನೀವು ಹಾಕಿದರೂ ಕೂಡ ಕುದಿವಾಗದು ಸರಿ ಪ್ರಮಾಣದಲ್ಲಿ ಗಟ್ಟಿ ಬರುತ್ತೆ. ಥಿಕ್ನೆಸ್ ನೋಡ್ಕೊಳ್ಳಿ, ಗಟ್ಟಿ ಬೇಕಂದರೆ ಗಟ್ಟಿ, ತುಂಬ ತೆಳು ಮಾಡಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿಯಾಗಿ ಗಟ್ಟಿ ಇರಬೇಕು. ಸ್ವಲ್ಪ ಕುದ್ದ ಮೇಲೆ ಇದು ಗಟ್ಟಿ ಆಗುತ್ತೆ, ಮತ್ತು ಫ್ಲೇಮ್ನ ಆಫ್ ಮಾಡಿದ ಮೇಲೂ ಕೂಡ ಇದು ಗಟ್ಟಿಯಾಗುತ್ತೆ. ಈಗ ಬಿಸಿ ಬಿಸಿಯಾದಂತಹ ನುಗ್ಗೆ ಸೊಪ್ಪಿನ ಸೂಪ್ ರೆಡಿಯಾಗಿದೆ. ಇದ್ರ ಜೊತೆಗೆ ನೀವು ಸ್ವಲ್ಪ ಪೆಪ್ಪರ್ ಬೇಕಾದರೂ ಹಾಕ್ಬೋದು, ಅವಾಗ ಹಸಿಮೆಣಸಿಕಾಯಿನ ಕಡಿಮೆ ಹಾಕಬೇಕಾಗತ್ತೆ. ಮತ್ತು ಸ್ವಲ್ಪ ತುಪ್ಪ ಬೇಕಂದರೆ ನೀವು ಬಿಸಿ ಇರುವಾಗ ತುಪ್ಪನೂ ಹಾಕ್ಬಿಟ್ಟು ಇದನ್ನು ಸವಿಬೋದು. ಇದು ಅನ್ನ ಮುದ್ದೆ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.